ಕನಕಗಿರಿ ತಾಲೂಕಿನ ಒಂದು ಜೀರಾಳ್ ಕೆರೆ ಇದು. ಈ ಕೆರೆಯಲ್ಲಿ ಸುಮಾರು ಜನವರಿಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಸುಮಾರು ಒಂದು ದಿನಕ್ಕೆ ಏನಿಲ್ಲ ಅಂದರೆ ಒಂದು 1200 ಟ್ರ್ಯಾಕ್ಟ್ರಿಗಳು ಮತ್ತು ಒಂದು 8-10,000 ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ ಇದರಲ್ಲಿ. ಆದರೆ ಮಾಡಲಿ, ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟದ್ದು ಒಳ್ಳೆಯದೇ ಇದು. ಆದರೆ ಆ ಕೆಲಸ ಯಾವುದೇ ರೀತಿ ಒಂದು ಅಚ್ಚುಕಟ್ಟಾಗ್ತಾಯಿಲ್ಲ ಈ ಕೆಲಸ. ಯಾಕಂದರೆ ಕೆರೆ ಮಣ್ಣನ್ನು ಕೆರೆಗೆ ಚೆಲ್ಲರಿ ಅನ್ನೋ ಥರ ಇದು ಕೆಲಸ ಆಗ್ತದೆ. ಹಾಗಾಗಿ ಈ ಕೆರೆ ಮಣ್ಣನ್ನು ನಾವು ದಿಬ್ಬದ ಕಡೆ ಕೆರೆಯ ಹೊಂಡಿನ ಮೇಲೆ ಹಾಕ್ಬೇಕಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ಅದೆಲ್ಲ ಅಂದರೆ ಊರಿನ ತಗ್ಗು ಪ್ರದೇಶದಲ್ಲಾಗಲಿ, ಶಾಲೆ ಸ್ಕೂಲ್ಗಳಲ್ಲಾಗಲಿ, ಮತ್ತು ದೇವಸ್ಥಾನ ಹತ್ರನಾಗಲಿ ಆ ಕೆರೆ ಮಣ್ಣನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀವಿ. ಹಾಗಾಗಿ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಬೇಕು. ಯಾಕೆಂದರೆ ಸುಮಾರು ಒಂದು 20 ಕೋಟಿ ರೂಪಾಯಿ ಕೆಲಸ ಆಗಿದೆ ಇಲ್ಲಿ, ಬರೋಬ್ಬರಿ ಅಂದರೆ ಸುಮಾರು ಒಂದು 20 ಕೋಟಿ ರೂಪಾಯಿ ಕೆಲಸ. ಆ ಕೆಲಸ ಅಚ್ಚುಕಟ್ಟಾಗಿ ಮಾಡಿದರೆ ಒಂದು ನಮ್ಮೂರೊಂದು ಒಂದು ಕೆರೆ ಏನು ಒಂದು ಡ್ಯಾಮ್ ಲೆವೆಲಿಗೆ ಬರ್ತಾಯಿತ್ತು. ಹಾಗಾಗಿ ಇದನ್ನು ನೋಡಿದರೆ ಯಾರಾದರೂ ಕೆರೆ ಅಂತ ಇಲ್ಲ, ಇದು ಏನೋ ಒಂಥರ ಅಡ್ಡ ಕುಂಟಿ ಮಾಡಿದಂಥ ಕೆಲಸ ಆಗಿದೆ ಇದು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಿ ಆ ಕೆಲಸನ ಚೆನ್ನಾಗಿ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ.